ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ. ನೀವು 2019 ಮತ್ತು 20ನೇ ಸಾಲಿನ ಮುರಾಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ವಾಜಪೇಯಿ, ಇಂದಿರಾ ಗಾಂಧಿ ವಸತಿ ನಿಲಯಗಳ ಪರೀಕ್ಷೆಯನ್ನು ಬರೆಯಲು ತಯಾರಿ ಮಾಡ್ತಾ ಇದ್ದೀರಿ. ನಿಮ್ಮ ತಯಾರಿಗೆ ಸಹಾಯ ಮಾಡಲೆಂದೇ ನಾನು ಇಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನಿಮಗಾಗಿ ಕೊಡ್ತಾ ಸಾಕ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹಿತ ಇದನ್ನು ವಿಡಿಯೋನ ನೀವು ಶೇರ್ ಮಾಡಿ. ಜೊತೆಗೆ ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸ್ನೇಹಿತರೆ, ಈಗ ನಾವೆಲ್ಲ ಏನು ಮಾಡೋಣ ಅಂತಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಸಾಗೋಣ. ಮುದ್ದು ವಿದ್ಯಾರ್ಥಿಗಳೇ, ಈಗ ನಾವು ಇಂಗ್ಲೀಷ್ ಪತ್ರಿಕೆಯನ್ನು ಬಿಡಿಸ್ತಾ ಸಾಗೋಣ. ಇಲ್ಲಿ ನಿಮ್ಮ ಇಂಗ್ಲೀಷ್ ಪತ್ರಿಕೆ 21ನೆಯ ಪ್ರಶ್ನೆಯಿಂದ ಆರಂಭ ಆಗುತ್ತೆ. ಈಗ ಮೊದಲಿಗೆ ನಾವು 21ನೇ ಪ್ರಶ್ನೆಯನ್ನು ನೋಡೋಣ. ರೈಟ್ ದ ಅಪೋಜಿಟ್ ಆಫ್ ಫಿನಿಶ್. ಇದರ ಒಂದು ಫಿನಿಶ್ ಅಂದರೆ ಮುಕ್ತಾಯ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ರೈಟ್ ದ ಅಪೋಜಿಟ್ ಆಫ್ ಫಿನಿಶ್, ಫಿನಿಶ್ ಅಂದರೆ ಮುಗಿಸು, ಮುಕ್ತಾಯಗೊಳಿಸು, ಕೊನೆಗೊಳಿಸು ಎಂದು ಕನ್ನಡದ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಆಪ್ಷನ್ ಎ ಎಂಡ್ ಅಂದರೆ ಮುಕ್ತಾಯ, ಸ್ಟಾರ್ಟ್ ಅಂದರೆ ಆರಂಭಿಸು, ಕ್ಲೋಸ್ ಅಂದರೆ ಮುಚ್ಚು, ಮಿಡಲ್ ಅಂದರೆ ಮಧ್ಯ, ಈ ರೀತಿ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ, ಈಗ ರೈಟ್ ದ ಅಪೋಜಿಟ್ ಆಫ್ ವರ್ಡ್ ಆಫ್ ಅಂತ ಕೇಳಿದ್ದಾರೆ ಫಿನಿಶ್, ಇದಕ್ಕೆ ಸರಿಯಾದ ಉತ್ತರ ಸ್ಟಾರ್ಟ್ ಅಂತ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ. ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಈಟ್. ಇಲ್ಲಿ ನಾವು ಫಾಸ್ಟ್ ಟೆನ್ಸ್ ಫಾರ್ಮ್ ಈಟ್ ಅಂತಂದರೆ ವಿ ಒನ್ ಫಾರ್ಮ್, ಏಟ್ ವಿ ಟು ಫಾರ್ಮ್, ಮತ್ತು ಈಟನ್ ಇದು ವಿ ತ್ರೀ ಫಾರ್ಮ್ ಆಗಿರುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಫಾರ್ಮ್ ಯಾವುದು ಅಂತಂದರೆ ಏಟ್ ಅಂತಕ್ಕಂಥದ್ದು, ಅಂದರೆ ಸಿ ಸರಿಯಾಗಿರ್ತಕ್ಕಂತಹ ಉತ್ತರವಿದೆ ಸ್ನೇಹಿತರೆ. ಇನ್ನು ರೈಟ್ ದ ಫ್ಲರಲ್ ಫಾರ್ಮ್ ಆಫ್ ದ ಟೂತ್ ಅಂತ ಇದೆ, ಅಂದರೆ ಹಲ್ಲು, ಇದರ ಒಂದು ಬಹುವಚನ ಒಂದು ನಾಮಪದವನ್ನು ಬರೆಯಿರಿ ಅಂಥೇಳಿ ನಿಮಗಿಲ್ಲಿ ಕೇಳಲಾಗಿದೆ. ಈಗ ನಾವು ಈ ಟೂತ್ ಅನ್ನೋದರ ಬದಲಾಗಿ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ, ಅವು ಯಾವ ರೀತಿಯಾಗಿ ಏಕವಚನದಿಂದ ಬಹುವಚನ ಆಗ್ತವೆ ಅನ್ನೋದನ್ನು ಇಲ್ಲಿ ಕಂಡುಕೊಳ್ಳೋಣ ನಾವು ಸ್ನೇಹಿತರೆ. ಇಲ್ಲಿ ಏಕವಚನದಿಂದ ಬಹುವಚನ ಆಗುವಂತಹ ಕೆಲವು ಇಂಗ್ಲೀಷ್ ನೌನ್ಗಳನ್ನು ಕೊಡಲಾಗಿದೆ. ಇಲ್ಲಿ ರೆಗ್ಯುಲರ್ ನೌನ್ಸ್ ಆ್ಯಡ್ ಎಸ್ ಅಂತ ಹೇಳಿದ್ದಾರೆ, ಸಾಕಷ್ಟು ನಾಮಪದಗಳು ಎಸ್ನೊಂದಿಗೆ ಬಹುವಚನವನ್ನು ಪಡೆದುಕೊಳ್ಳುತ್ತವೆ. ಇನ್ನು ಈ ಎಸ್ನೊಂದಿಗೆ ಕೊಡ್ತಕ್ಕಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ಇಲ್ಲಿ ಕೊಡಲಾಗಿದೆ. ತದನಂತರದಲ್ಲಿ ಕೊಡ್ತಕ್ಕಂಥದ್ದು ಎಫ್ ಮತ್ತು ಎಫ್ ಇಯಿಂದ ಕೊನೆಗೊಳ್ತಕ್ಕಂತಹ ನಾಮಪದಗಳು ವಿ ಎಸ್ಸನ್ನು ತೆಗೆದುಕೊಳ್ಳುತ್ತವೆ ಅಂತಕ್ಕಂಥದ್ದು. ತದನಂತರದಲ್ಲಿ ಇಲ್ಲಿ ಡೇ ಸ್ವಲ್ಪ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಂಡ್ಸ್ ಇನ್ ಓವೆಲ್ ಪ್ಲಸ್ ವೈ ಅಂತ ಇದ್ದಾಗ ಅವಾಗ ನಾವೇನು ಮಾಡ್ತಾ ಇದ್ದೇವೆ, ಎಸ್ ಪ್ರತ್ಯಯವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಎಂಡ್ ಇನ್ನ ಕಾನ್ಸೋನೆಂಟ್ ಪ್ಲಸ್ ವೈ ಇದ್ದಾಗ ಐ ಎಸ್ ಪ್ರತ್ಯಯವನ್ನು ತೆಗೆದುಕೊಳ್ತಾ ಇದ್ದೇವೆ. ಇನ್ನು ಇರ್ರೆಗ್ಯುಲರ್ ನೌನ್ ಮ್ಯಾನ್ ಮೆನ್ ಅಂತಾಗತ್ತೆ, ಚೈಲ್ಡ್ ಚಿಲ್ಡ್ರನ್ ಅಂತಾಗತ್ತೆ, ಪೂಟ್ ಫೀಟ್ ಅಂತ ಆಗುತ್ತೆ, ಟೂತ್ ಟೀತ್ ಅಂತ ಆಗುತ್ತೆ. ಈಗ ಇಲ್ಲಿ ನಮಗೆ ಬಂದಿರತಕ್ಕಂಥ ಎಕ್ಸಾಂಪಲ್ ಯಾವುದಿದೆ, ಟೂತ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗತ್ತೆ, ಟೀತ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಉಳಿದ ಎಕ್ಸಾಂಪಲ್ಗಳನ್ನ ಒಂದು ಸಲ ನೀವು ಕನ್ನಡಿಸಿ ಬಿಡಬೇಕು, ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು 23ನೇ ಪ್ರಶ್ನೆಯ ಉತ್ತರವನ್ನು ನೋಡಿದ್ವಿ. ಆ ಉತ್ತರ ಯಾವುದು ಅಂತಂದರೆ ಟೀತ್ ಅಂತ ಇರತಕ್ಕಂಥದ್ದು. ಟೂತ್ ಅಂತಕ್ಕಂಥದ್ದು ಏನಾಗುತ್ತೆ, ಟೀತ್ ಅಂತಕ್ಕಂತಹ ಒಂದು ಏನು ತೆಗೆದುಕೊಳ್ಳುತ್ತೆ, ಅದು ಉತ್ತರ ಪ್ಲರಲ್ ಫಾರ್ಮನ್ನು ತೆಗೆದುಕೊಳ್ಳುತ್ತೆ. ಆ್ಯಂಡ್ ಫೈಂಡ್ ದ ರೈಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ರೆಸಿಡೆನ್ಷಿಯಲ್ ಅಂತ ಆಗುತ್ತೆ. ಇನ್ನು 25 ಅದು ಫೈಂಡ್ ಅ ಸಿಂಗಲ್ ವರ್ಡ್ ವಿಚ್ ಮೀನ್ಸ್ ದ ಫಾಲೋವಿಂಗ್. ಅ ಚೈಲ್ಡ್ ಆಫ್ ಯುವರ್ ಆಂಟ್ ಆರ್ ಅಂಕಲ್ ಈಸ್ ಕಾಲ್ಡ್ ಕಝಿನ್ ಅಂತ ಬರುತ್ತೆ. ಎಂತ ಬರುತ್ತೆ, ಕಝಿನ್ ಅಂತ ನಾವು ಅವನ್ನ ಕರಿತಾ ಇದ್ದೇವೆ. ಇನ್ನು ರೈಟ್ ದ ಅದರ್ ಜೆಂಡರ್ ಆಫ್ ದ ಬ್ರದರ್. ಇಟ್ಸ್ ಅ ವೆರಿ ಈಸಿ ಕ್ವಶನ್ ಈಸ್ ದರ್. ಇಲ್ಲಿ ಅಣ್ಣ ಅನ್ನುವಂಥ ಪದದ ಒಂದು ಇನ್ನೊಂದು ಅದರ ಜೆಂಡರನ್ನು ಹೇಳಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಎ ಆಗಿರುತ್ತೆ, ಸಿಸ್ಟರ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಸಿ ಇಸ್ ದ ಕರೆಕ್ಟ್ ಆಗಿದೆ.
ರಮಣ ಮಹರ್ಷಿ ವಾಸ್ ಅ ಸೇಜ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ವಾಕ್ಯವಾಗಿದೆ ಸ್ನೇಹಿತರೆ. ಈಗ 28ನೆಯ ಪ್ರಶ್ನೆಯನ್ನು ನಾವು ನೋಡೋಣ. 28ನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ರೈಟ್ ದ ಮೀನಿಂಗ್ ಆಫ್ ಸೇಜ್, ಸೇಜ್ನ ಸಮಾನಾರ್ಥಕ ಪದವನ್ನು ಬರೆಯಿರಿ ಎಂದು ಇಲ್ಲಿ ಕೇಳಲಾಗಿದೆ. ಸೇಜ್ನ ಸಮಾನಾರ್ಥಕ ಪದ ಇಲ್ಲಿ ಸರ್ವಂಟ್ ಆಗೋದಿಲ್ಲ, ಹರ್ಮಿಟ್ ಅಂತ ಆಗುತ್ತೆ. ಹರ್ಮಿಟ್ ಅಂದರೂ ಒಂದೇ, ಸೇಜ್ ಅಂದ್ರೂ ಒಂದೇ. ಸರ್ವಂಟ್, ಸ್ಲೇವ್, ಡಿವೋಟಿ ಇವು ಯಾವು ಇದಕ್ಕೆ ಸಂಬಂಧಪಡುವುದಿಲ್ಲ. ಕೌಶಿಕ ವಾಸ್ ಅ ಸೋಲ್ಜರ್, ಕಿಂಗ್, ಸೇಜ್, ಮಿನಿಸ್ಟರ್. ಕೌಶಿಕ ವಾಸ್ ಅ ಕಿಂಗ್, ನಿಮಗೆ ಬಂದಿರತಕ್ಕಂತಹ ಟೆಕ್ಸ್ಟ್ ಬುಕ್ನಲ್ಲಿ ಕೌಶಿಕ ಅಂತಕ್ಕಂಥವನು ಒಬ್ಬ ರಾಜನಿದ್ದಾನೆ. ಅ ಲಿಟಲ್ ಗರ್ಲ್ ವಾಂಟೆಡ್ ಡ್ಯಾಶ್ ರೀಡ್ ಅ ಬುಕ್ ಅಂತ ಇದೆ. ಇದು ಸರಿಯಾಗಿರ್ತಕ್ಕಂತಹ ಒಂದು ವರ್ಡನ್ನು ನೀವು ಬರಿಬೇಕಾಗತ್ತೆ. ಸರಿಯಾಗಿರ್ತಕ್ಕಂಥದ್ದು ವಾಂಟೆಡ್ ಟು ರೀಡ್, TO2 ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಸಿ ಈಸ್ ಅ ಡ್ಯಾಶ್ ಗರ್ಲ್, ರೈಟ್ ಸುಟೇಬಲ್ ಅಡ್ಜೆಕ್ಟಿವ್ ಇನ್ ದ ಬ್ಲ್ಯಾಂಕ್. ಸಿ ಈಸ್ ಅ ಬ್ಯೂಟಿ, ಸಿ ಈಸ್ ಅ ಬ್ಯೂಟಿಫುಲ್, ಸಿ ಈಸ್ ಅ ಬ್ಯೂಟಿಫುಲ್ಲಿ, ಸಿ ಈಸ್ ಅ ಬ್ಯೂಟಿಫೈ. ದ ಕರೆಕ್ಟ್ ಈಸ್ ಬ್ಯೂಟಿಫುಲ್. ಸರಿಯಾಗಿರ್ತಕ್ಕಂಥ ಅಡ್ಜೆಕ್ಟಿವ್ ಯಾವುದು ಅಂತಂದರೆ ಇಲ್ಲಿ ಬ್ಯೂಟಿಫುಲ್ ಅಂತ ಆಗಿರುತ್ತೆ. ಆ್ಯಡ್ ಸುಟೇಬಲ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಟಚೇಬಲ್. ಇಲ್ಲಿ ಅನ್ಟಚೇಬಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆ್ಯಡ್ ಸುಟೇಬಲ್ ಸಫಿಕ್ಸ್ ಅಂತ ಹೇಳಿದ್ದಾರೆ. ಪ್ರಿಫಿಕ್ಸ್ ಅಂದರೆ ಕೊಟ್ಟಿರ್ತಕ್ಕಂತಹ ಶಬ್ದದ ಹಿಂದುಗಡೆ ಬಳಸ್ತಕ್ಕಂಥದಕ್ಕೆ ನಾವೇನು ಮಾಡ್ತೇವೆ, ಪ್ರಿಫಿಕ್ಸ್ ಅಂತ ಕರಿತೇವೆ. ಕೊಟ್ಟಿರ್ತಕ್ಕಂಥ ಶಬ್ದದ ಮುಂದುಗಡೆ ಕೊಟ್ಟರೆ ಅದಕ್ಕೆ ನಾವು ಸಫಿಕ್ಸ್ ಅಂತ ಕರಿತಾ ಇದ್ದೇವೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಹೋಪ್ಫುಲ್ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ. ಈಗ ನಾವು 34ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ರೀಡ್ ದ ಪ್ಯಾಸೇಜ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದ್ಯಾಟ್ ಫಾಲೋ ಅಂತ ಹೇಳಿದ್ದಾರೆ. ದೇರ್ ಲಿವ್ಡ್ ಅ ಕ್ಯೂಟ್ ಬಾಯ್ ಆ್ಯಟ್ ತಿರುಚನಾಪಲ್ಲಿ ಇನ್ ತಮಿಳ್ನಾಡು. ಹಿ ವಾಸ್ ಬೋರ್ನ್ ಆನ್ November 7, 1888. ಹಿ ವಾಸ್ ವೆರಿ ಕ್ಲೇವರ್ ಆ್ಯಂಡ್ ಸ್ಮಾರ್ಟ್. He was good in his studies. The boy started to read books on science and nature in his childhood. His interest in science grew day by day. Physics became his favorite subject. With his hard work, he became a famous scientist and got the Nobel Prize in 1930. He was none other than Sir C.V. Raman. He invented his theory on light, popularly known as Raman effect. He died in Bangalore. So 34th question nodona iga. There lived a cute boy. The underlined word is, ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ ಏನಾಗಿದೆ ಅಂತಂದರೆ ಅಡ್ಜೆಕ್ಟಿವ್ ಆಗಿದೆ. ವೇರ್ ವಾಸ್ ಸರ್ ಸಿ ವಿ ರಾಮನ್ ಬೋರ್ನ್ ಅಂತ ಕೇಳಿದ್ದಾರೆ. ತಿರುಚನಾಪಲ್ಲಿ. ಆ್ಯಂಡ್ ದ ವರ್ಡ್ ಇನ್ವೆಂಟ್ ಇನ್ ದ ಪ್ಯಾರಾಗ್ರಾಫ್ ಮೀನ್ಸ್ ಏನಿದೆ ಅದರ ಅರ್ಥ ಅಂತ ಕೇಳಿದ್ದಾರೆ. ಅದರ ಅರ್ಥವನ್ನು ನೋಡೋಣ ಈಗ. ದ ವರ್ಡ್ ಇನ್ವೆಂಟ್ ಇನ್ ದ ಪ್ಯಾರಾಗ್ರಾಫ್ ಮೀನ್ಸ್ ಕ್ರಿಯೇಟ್ ಸಮಥಿಂಗ್ ನ್ಯೂ, ಡೆಸ್ಟ್ರಾಯ್ ಸಮಥಿಂಗ್, ಟು ಪುಟ್ ಆ್ಯನ್ ಎಂಡ್, ಫಿನಿಶ್ ಸಮಥಿಂಗ್. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಯೇಟ್ ಸಮಥಿಂಗ್ ನ್ಯೂ. ವಿಚ್ ವಾಸ್ ರಾಮನ್ಸ್ ಫೇವರೇಟ್ ಸಬ್ಜೆಕ್ಟ್? ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್. ದ ಕರೆಕ್ಟ್ ಆನ್ಸರ್ ಈಸ್ ದಿ ಫಿಸಿಕ್ಸ್, ಭೌತಶಾಸ್ತ್ರ. ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ಆನೆಸ್ಟ್ ಈಸ್ ಎಚ್. ಇಲ್ಲಿ ಆನೆಸ್ಟ್ ಅಂತಕ್ಕಂತಹ ಶಬ್ದದಲ್ಲಿ ಸೈಲೆಂಟ್ ಆಗ್ತಕ್ಕಂತಹ ಒಂದು ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಎಚ್ ಸರಿಯಾಗಿರ್ತಕ್ಕಂತಹ ಉತ್ತರ. ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಡು ನಾಟ್ ಈಸ್, ನಾವು ಈ ರೀತಿಯಾಗಿ ಅದನ್ನು ನಾವು ಬರಿಬೋದಾಗಿದೆ. ಕಾಂಟ್ರಾಕ್ಟ್ ಫಾರ್ಮ್ ಆಫ್ ದಿ ಡು ನಾಟ್ ಈಸ್ ಡೋಂಟ್, ಲೈಕ್ ದಿಸ್ ವಿ ಹ್ಯಾವ್ ಟು ಯೂಸ್. ಆ್ಯಂಡ್ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಓ ವಾಟ್ ಆ್ಯನ್ ಎನ್ಚಾಂಟಿಂಗ್ ಸೌಂಡ್, ದಿಸ್ ಸೆಂಟೆನ್ಸ್ ಸರ್ಪ್ರೈಸ್ ದ ಫೀಲಿಂಗ್ ಆಫ್ ಪಿಯರ್ ಅಂದರೆ ಭಯ ಅಥವಾ ಅಂಜಿಕೆ, ಸರ್ಪ್ರೈಸ್ ಅಂದರೆ ಆಶ್ಚರ್ಯ, ಆ್ಯಂಗರ್ ಅಂದರೆ ಸಿಟ್ಟು, ಸ್ಯಾಡ್ನೆಸ್ ಅಂದರೆ ದುಃಖ. ಇದು ಸರ್ಪ್ರೈಸನ್ನು ಇಂಡಿಕೇಟ್ ಮಾಡೋದ್ರಿಂದ, ಆಶ್ಚರ್ಯವನ್ನು ಹೇಳೋದ್ರಿಂದ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಶ್ಚರ್ಯ, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇರೋದ್ರಿಂದ.
ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.